फर्स्ट पी यू सी बिजनेस स्टडी नेचर एंड पर्पस ऑफ बिजनेस व्यवहार स्वरूप उद्देश्य सो लेट्स सी द कॉन्सेप्ट ऑफ बिजनेस व्यवहार अर्थवान तेजकोण द टर्म बिजनेस इज डिराइव्ड फ्रॉम वर्ड बिजी सो बिजी एनुव पदवु ओंदु आंग्ल भाषा पददिंद बंदिरतक्कंतद्दु बिजी मीन्स बीइंग बिजी अंद्रे एनु निरंतरवागि चटुवटिकेगळु तोळेदिकोळ्ळुवुदन्न नावु एनंत करीता इर्तीवि बिजी अंत हेळतक्कंतद्दु सो लेट्स सी द मीनिंग आफ् बिजनेस व्यवहारद ओंदु अर्थवन्न तेळेदिकोळ्ळतक्कंतद्दु बिजनेस रेफर्स टू एन आक्युपेशन इन विच पीपल रेग्युलर्ली एंगेज इन आक्टिविटीस रिलेटेड टू पर्चेज प्रोडक्शन एंड सेल आफ् गूड्स एंड सर्विसस् विथ ए व्यू टू अर्निंग प्रॉफिट सो व्यवहार एंदरे व्यवहारद ओंदु निश्चित अर्थदल्लि नावु हेळुवुदादरे ಲಾಭ ಗಳಿಸುವ ಉದ್ದೇಶದಿಂದ ಜನರು ಸರಕು ಮತ್ತು ಸೇವೆಗಳ ಖರೀದಿ ಉತ್ಪಾದನೆ ಮತ್ತು ಮಾರಾಟಗಳಲ್ಲಿ ನಿರಂತರವಾಗಿ ತೊಡಗಿಕೊಳ್ಳುವ ಕಾರ್ಯವಾಗಿದೆ ಎಂದು ಹೇಳಬಹುದು ಸೊ ಇಲ್ಲಿ ವ್ಯವಹಾರದಲ್ಲಿ ಅಂದ್ರೆ ಏನು ಜನರು ಒಂದು ಲಾಭ ಗಳಿಸುವ ಉದ್ದೇಶದಿಂದ ಸರಕು ಸೇವೆಗಳನ್ನು ನಿರಂತರವಾಗಿ ಒಂದು ಉತ್ಪಾದನೆ ಆಗಿರ್ಬೋದು ಖರೀದಿ ಆಗಿರ್ಬೋದು ಅಥವಾ ಮಾರಾಟದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದನ್ನು ನಾವೇನಂತ ಕರೀತಾ ಇರ್ತೀವಿ ವ್ಯವಹಾರ ಅಂತೇಳಿ ಕರೀತಕ್ಕಂಥದ್ದು ಪೀಪಲ್ ವಿಲ್ ಬಿ ಫುಲ್ಫಿಲಿಂಗ್ ದೇರ್ ದ ನೀಡ್ಸ್ ಅಂಡರ್ಟೇಕ್ ದ ವೇರಿಯಸ್ ಆಕ್ಟಿವಿಟೀಸ್ ಟು ಸ್ಯಾಟಿಸ್ಫೈ ದೇರ್ ನೀಡ್ಸ್ ಪ್ರತಿಯೊಂದು ಸಮಾಜದಲ್ಲಿ ಜನರು ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಅನೇಕ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾರೆ ಆ ಚಟುವಟಿಕೆಗಳನ್ನು ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸಬಹುದು ಆರ್ಥಿಕ ಚಟುವಟಿಕೆಗಳು ಮತ್ತು ಆರ್ಥಿಕೇತರ ಚಟುವಟಿಕೆಗಳು ದಟ್ ಆಕ್ಟಿವಿಟೀಸ್ ಆರ್ ಕ್ಲಾಸಿಫೈಯಿಂಗ್ ಇನ್ ಟೂ ಗ್ರೂಪ್ಸ್ ಎಕನಾಮಿಕ್ ಆಕ್ಟಿವಿಟೀಸ್ ಆ್ಯಂಡ್ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ಥಿಕ ಚಟುವಟಿಕೆಗಳು ಮತ್ತು ಆರ್ಥಿಕೇತರ ಚಟುವಟಿಕೆಗಳೆಂದು ಎರಡು ಭಾಗಗಳಾಗಿ ನಾವು ಚಟುವಟಿಕೆಗಳನ್ನು ವಿಂಗಡಿಸತಕ್ಕಂಥದ್ದು ಸೊ ಈ ಮೊದಲನೇದಾಗಿ ಆರ್ಥಿಕ ಚಟುವಟಿಕೆ ಎಂದರೇನು ವಾಟ್ ಯು ಮೀನ್ ಬೈ ಎಕನಾಮಿಕ್ ಆಕ್ಟಿವಿಟೀಸ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ದೋಸ್ ಬೈ ವಿಚ್ ವಿ ಕ್ಯಾನ್ ಅರ್ನ್ ಅವರ್ ಲೈವ್ಲಿಹುಡ್ ಇಲ್ಲಿ ಆರ್ಥಿಕ ಚಟುವಟಿಕೆಗಳೆಂದರೆ ಜೀವನೋಪಾಯಕ್ಕಾಗಿ ಹಣವನ್ನು ಗಳಿಸುವ ಚಟುವಟಿಕೆಗಳನ್ನು ನಾವೇನಂತ ಕರೀತಾ ಇರ್ತೀವಿ ಆರ್ಥಿಕ ಚಟುವಟಿಕೆಗಳು ಅಂತ ಕರೀತಕ್ಕಂಥದ್ದು ಸೊ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಮೀನ್ಸ್ ಆರ್ ದೋಸ್ ಪರ್ಫಾರ್ಮ್ಡ್ ಔಟ್ ಲವ್ ಸಿಂಪತಿ ಸೆಂಟಿಮೆಂಟ್ಸ್ ಎಕ್ಸೆಟ್ರಾ ದಿಸ್ ವಿ ಕಾಲ್ಡ್ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ಥಿಕೇತರ ಚಟುವಟಿಕೆಗಳು ಎಂದು ಕರೆಯುತ್ತವೆ ಆರ್ಥಿಕ ಚಟುವಟಿಕೆಗಳು ಎಂದರೆ ಪ್ರೀತಿ ಕರುಣೆ ಭಾವುಕತೆ ದೇಶಪ್ರೇಮ ಮುಂತಾದ ಕಾರಣಗಳಿಂದ ನೆರವೇರಿಸಲ್ಪಡುವ ಚಟುವಟಿಕೆಗಳನ್ನು ನಾವು ಆರ್ಥಿಕೇತರ ಚಟುವಟಿಕೆಗಳು ಅಂತೇಳಿ ಕರೀತಕ್ಕಂಥದ್ದು ಐಲ್ ಗಿವ್ ದ ಎಕ್ಸಾಂಪಲ್ ಫಾರ್ ಎಕನಾಮಿಕ್ ಆಕ್ಟಿವಿಟಿ ಆ್ಯಂಡ್ ನಾನ್ ಎಕನಾಮಿಕ್ ಆಕ್ಟಿವಿಟಿ ವಿ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ದ ವಾಟ್ ಯು ಮೀನ್ ಬೈ ಎಕನಾಮಿಕ್ ಆಕ್ಟಿವಿಟಿ ಆ್ಯಂಡ್ ನಾನ್ ಎಕನಾಮಿಕ್ ಆಕ್ಟಿವಿಟಿ ಸೊ ಆರ್ಥಿಕ ಚಟುವಟಿಕೆ ಮತ್ತು ಆರ್ಥಿಕೇತರ ಚಟುವಟಿಕೆಗಳು ಒಂದು ಉದಾಹರಣೆಯನ್ನು ಕೊಡ್ತೇನೆ ಆ ಉದಾಹರಣೆಯ ಮುಖಾಂತರ ನಿಮಗೆ ಆರ್ಥಿಕ ಚಟುವಟಿಕೆಗಳೆಂದರೆ ಆರ್ಥಿಕೇತರ ಚಟುವಟಿಕೆಗಳೆಂದರೆ ಏನು ಅನ್ನುವುದನ್ನು ತಿಳಿದುಕೊಳ್ಳುತ್ತೀರಿ ಮೊದಲನೇದಾಗಿ ಆರ್ಥಿಕ ಚಟುವಟಿಕೆಗಳಿಗೆ ಈಗ ಉದಾಹರಣೆಗೆ ಒಬ್ಬ ಅಡಿಗೆ ಮಾಡುವವ ಹೋಟೆಲ್ನಲ್ಲಿ ಅಡಿಗೆ ಮಾಡಿದಾಗ ಅದಕ್ಕೆ ಪ್ರತಿಫಲವಾಗಿ ಅವನು ಹಣವನ್ನು ಅಥವಾ ಒಂದು ಸಂಬಳವನ್ನು ತೆಗೆದುಕೊಳ್ತಾನೆ ಅದನ್ನು ಆರ್ಥಿಕ ಚಟುವಟಿಕೆಗಳಂತ ಕರಿತಾ ಇರ್ತೀವಿ ಅದೇ ಮನೆಯಲ್ಲಿ ಒಬ್ಬ ವ್ಯಕ್ತಿ ಅಥವಾ ನಾವು ತೆಗೆದುಕೊಂಡಾಗ ನಮ್ಮ ಮನೆಯಲ್ಲಿ ಅಮ್ಮ ಏನು ಮಾಡ್ತಾಳೆ ಅಡಿಗೆಯನ್ನು ಮಾಡ್ತಾ ಇರ್ತಾಳೆ ಅದಕ್ಕೆ ಯಾವುದೇ ಪ್ರತಿಫಲವಿಲ್ಲದೆ ಅಂದರೆ ಯಾವುದೇ ರೀತಿಯಾದ ಹಣವನ್ನು ತೆಗೆದುಕೊಳ್ಳದೆ ನಮಗೆ ದಿನನಿತ್ಯ ಅಡಿಗೆಯನ್ನು ಮಾಡ್ತಕ್ಕಂಥದ್ದು ಯಾಕೆಂದರೆ ಅಮ್ಮ ಒಂದು ಹೊಣೆಗಾರಿಕೆಯಿಂದ ಪ್ರೀತಿಯಿಂದ ಕರುಣೆಯಿಂದ ಏನು ಮಾಡ್ತಕ್ಕಂಥದ್ದು ಅದು ಕೆಲಸವನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಅದನ್ನು ನಾವೇನು ಕರಿತಾ ಇರ್ತೀವಿ ಆರ್ಥಿಕೇತರ ಚಟುವಟಿಕೆಗಳು ಅಂತೇಳಿ ಕರೀತಕ್ಕಂಥದ್ದು ಅದೇ ಒಬ್ಬ ಅಡಿಗೆ ಮಾಡುವ ಒಂದು ಹೋಟೆಲ್ನಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಅಡಿಗೆಯನ್ನು ಮಾಡಬೇಕಾದ ಅದಕ್ಕೆ ಪ್ರತಿಫಲ ಸಂಬಳವನ್ನು ತೆಗೆದುಕೊಂಡಾಗ ನಾವು ಅವುಗಳನ್ನು ಏನಂತ ಕರಿತಾ ಇರ್ತೀವಿ ಆರ್ಥಿಕ ಚಟುವಟಿಕೆಗಳು ಅಂತೇಳಿ ಕರೀತಕ್ಕಂಥದ್ದು ಸೊ ಇಲ್ಲಿ ಆರ್ಥಿಕ ಚಟುವಟಿಕೆಗಳು ನಾವು ಮೂರು ಭಾಗಗಳಾಗಿ ವಿಂಗಡಿಸತಕ್ಕಂಥದ್ದು ದ ಎಕನಾಮಿಕ್ ಆಕ್ಟಿವಿಟಿ ವಿಲ್ ಬಿ ಕ್ಲಾಸಿಫೈಡ್ ಇನ್ ತ್ರೀ ಟೈಪ್ಸ್ ದಟ್ ಇಸ್ ಅ ಬಿಸ್ನೆಸ್ ಪ್ರೊಫೆಷನ್ ಎಂಪ್ಲಾಯ್ಮೆಂಟ್ ವ್ಯವಹಾರ ವೃತ್ತಿ ಮತ್ತು ಉದ್ಯೋಗ ಈ ರೀತಿಯಾಗಿ ನಾವು ಆರ್ಥಿಕ ಚಟುವಟಿಕೆಗಳ ಮೂರು ವಿಭಾಗಗಳಾಗಿ ವಿಂಗಡಿಸತಕ್ಕಂಥದ್ದು ಫಸ್ಟ್ ವಿ ಸಿ ದ ಬಿಸ್ನೆಸ್ ಸೊ ಬಿಸ್ನೆಸ್ ರೆಫರ್ಸ್ ಟು ಐ ಆಲ್ರೆಡಿ ಟೋಲ್ಡ್ ದ ಬಿಸ್ನೆಸ್ ರೆಫರ್ಸ್ ಟು ದೋಸ್ ಎಕನಾಮಿಕ್ ಆಕ್ಟಿವಿಟಿ ವಿಚ್ ಕನೆಕ್ಟೆಡ್ ವಿತ್ ದ ಪ್ರೊಡಕ್ಷನ್ ಆರ್ ಪರ್ಚೇಸ್ ಅಂಡ್ ಸೇಲ್ ಆಫ್ ಗುಡ್ಸ್ ಆರ್ ಸಪ್ಲೈ ಆಫ್ ಸರ್ವಿಸಸ್ ವಿತ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಅರ್ನಿಂಗ್ ಪ್ರಾಫಿಟ್ ಸೊ ಇಲ್ಲಿ ವ್ಯವಹಾರ ಅಂದ್ರೆ ಏನು ಒಂದು ಲಾಭ ಗಳಿಸುವ ಉದ್ದೇಶದಿಂದ ಒಂದು ಮಾರಾಟ ಉತ್ಪಾದನೆ ಖರೀದಿಯನ್ನು ನಿರಂತರವಾಗಿ ಮಾಡತಕ್ಕಂತ ಒಂದು ಚಟುವಟಿಕೆಯನ್ನು ನಾವೇನಂತ ಕರಿತಾ ಇರ್ತೀವಿ ವ್ಯವಹಾರ ಅಂತೇಳಿ ಕರೀತಕ್ಕಂಥದ್ದು ನಾವು ದಿನನಿತ್ಯದಲ್ಲಿ ಹಲವಾರು ವ್ಯವಹಾರಗಳನ್ನು ನೋಡ್ತಕ್ಕಂಥದ್ದು ಸೊ ಇಲ್ಲಿ ವ್ಯವಹಾರ ಏನಾಗ್ತದೆ ಮಾರಾಟ ಖರೀದಿ ಮತ್ತು ಉತ್ಪಾದನೆ ನಿರಂತರವಾಗಿರಬೇಕು ಈಗ ಉದಾಹರಣೆಗೆ ನಾವು ತೆಗೆದುಕೊಂಡಾಗ ನಾವು ಬೈಕ್ ಅನ್ನು ತೆಗೆದುಕೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ ಸ್ವಲ್ಪ ವರ್ಷಗಳ ನಂತರ ನಾವು ಬೈಕ್ ಅನ್ನು ಮಾರಾಟ ಮಾಡಿದಾಗ ಅದನ್ನು ವ್ಯವಹಾರ ಅನ್ನೋದಕ್ಕೆ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ಏನಾಗಿರಬೇಕು ಒಂದು ವ್ಯವಹಾರವನ್ನು ನಡೆಸಬೇಕಾದ್ರೆ ಉತ್ಪಾದನೆ ಖರೀದಿ ಮತ್ತು ಮಾರಾಟ ನಿರಂತರವಾಗಿದ್ದಾಗ ಮಾತ್ರ ನಾವು ಏನಂತ ಕರಿತಾ ಇರ್ತೀವಿ ಅದನ್ನು ವ್ಯವಹಾರ ಅಂತೇಳಿ ಕರೀತಕ್ಕಂಥದ್ದು ಸೊ ಈಗ ವೃತ್ತಿ ವೃತ್ತಿ ಅಂದರೇನು ನಾವು ಇಲ್ಲಿ ವೃತ್ತಿ ಅಂತ ಬಂದಾಗ ಇಲ್ಲಿ ಏನಾಗ್ತಾ ಇರ್ತದೆ ವೃತ್ತಿಯು ಕೆಲವು ವ್ಯಕ್ತಿಗಳು ತಮ್ಮ ಕಸುಬುಗಳಲ್ಲಿ ವಿಶೇಷ ಜ್ಞಾನ ಕೌಶಲ್ಯ ಮತ್ತು ಬಳಸಿ ಸೇವೆ ಸಲ್ಲಿಸುವ ಅಥವಾ ಚಟುವಟಿಕೆಗಳನ್ನು ಒಳಗೊಂಡಿದೆ ಅದನ್ನು ನಾವು ವೃತ್ತಿ ಅಂತೇಳಿ ಕರೀತಕ್ಕಂಥದ್ದು ಸೊ ದಟ್ ಇಸ್ ಅ ಪ್ರೊಫೆಷನ್ ಪ್ರೊಫೆಷನ್ ಇನ್ಕ್ಲೂಡಿಂಗ್ ದೋಸ್ ಆಕ್ಟಿವಿಟೀಸ್ ವಿಚ್ ರಿಕ್ವೈರ್ ಸ್ಪೆಷಲ್ ನಾಲೆಜ್ ಅಂಡ್ ಸ್ಕಿಲ್ಸ್ ಟು ಅಪ್ಲೈಡ್ ಬೈ ಇಂಡಿವಿಜುವಲ್ಸ್ ಇನ್ ದೇರ್ ಆಕ್ಯುಪೇಷನ್ಸ್ ಸೊ ದೇರ್ ಆರ್ ದ ಶೋಯಿಂಗ್ ದ ಸ್ಪೆಷಲ್ ಸ್ಕಿಲ್ಸ್ ಆ್ಯಂಡ್ ನಾಲೆಜಸ್ ಅಂದರೆ ಇಂಡಿವಿಜುವಲ್ ಆಕ್ಯುಪೇಷನ್ ಅಲ್ಲಿ ಏನಾಗ್ತದೆ ತಮ್ಮ ಕಸುಬುಗಳಲ್ಲಿ ವಿಶೇಷ ಜ್ಞಾನ ಮತ್ತು ಕೌಶಲ್ಯವನ್ನು ಬಳಸಿ ಸೇವೆ ಸಲ್ಲಿಸತಕ್ಕಂಥದ್ದು ಈಗ ಉದಾಹರಣೆಗೆ ನಾವೇನಾಗ್ತಾ ಇರ್ತದೆ ಡಾಕ್ಟರ್ಸ್ಗಳಾಗಿರ್ಬೋದು ಅಥವಾ ಲಾಯರ್ಸ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಆಲ್ ಲಾಯರ್ಸ್ ದೇರ್ ಆರ್ ದ ಶೋಯಿಂಗ್ ದ ಸ್ಪೆಷಲ್ ಸ್ಕಿಲ್ಸ್ ಆ್ಯಂಡ್ ನಾಲೆಜಸ್ ದೇರ್ ಆರ್ ದ ಆಕ್ಯುಪೇಷನ್ ಸೊ ದಟ್ಸ್ ಅ ವೀ ಕಾಲ್ಡ್ ಪ್ರೊಫೆಷನ್ ಇಲ್ಲಿ ಏನಾಗ್ತಾ ಇರ್ತದೆ ಯಾವುದೇ ರೀತಿಯಾದಂತಹ ಒಂದು ವಿಶೇಷವಾಗಿ ನಾವು ತೆಗೆದುಕೊಂಡಾಗ ಒಂದು ಆರ್ಥಿಕ ಚಟುವಟಿಕೆಗಳಿಗೆ ಹೋಲಿಸಿಕೊಂಡಾಗ ಪ್ರತಿಯೊಂದು ನಾವೇನಂತ ಕರೀತಾ ಇರ್ತೀವಿ ಒಂದು ವಿಶೇಷವಾದ ಒಂದು ಕೌಶಲ್ಯವನ್ನು ಈಗ ನಾವು ವೃತ್ತಿಯನ್ನು ತೆಗೆದುಕೊಂಡಾಗ ಅಲ್ಲಿ ಏನಂತ ಉತ್ಪಾದನೆ ನಾವು ತೆಗೆದುಕೊಂಡಾಗ ಇಲ್ಲಿ ಏನಾಗ್ತಾ ಇರ್ತದೆ ಒಂದು ವಿಶೇಷವಾದ ಕೌಶಲ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು ಅದನ್ನು ನಾವು ವೃತ್ತಿ ಅಂತೇಳಿ ಕರೀತಕ್ಕಂಥದ್ದು ಆ್ಯಂಡ್ ಎಂಪ್ಲಾಯ್ಮೆಂಟ್ ಸೊ ವಾಟ್ ಯು ಮೀನ್ ಬೈ ಎಂಪ್ಲಾಯ್ಮೆಂಟ್ ಸೊ ಎಂಪ್ಲಾಯ್ಮೆಂಟ್ ರೆಫರ್ಸ್ ಟು ದಿ ಆಕ್ಯುಪೇಷನ್ ಮೀನ್ ವಿಚ್ ಪೀಪಲ್ ವರ್ಕ್ ಫಾರ್ ಅದರ್ಸ್ ಆ್ಯಂಡ್ ಗೆಟ್ ರೆಮ್ಯುನೇಟೆಡ್ ಇನ್ ಅ ರಿಟರ್ನ್ ಅಂದ್ರೆ ಏನು ಬೇರೆಯವರ ಹತ್ರ ಕೆಲಸವನ್ನು ಮಾಡಿ ಆ ಕೆಲಸಕ್ಕೆ ಪ್ರತಿಫಲವಾಗಿ ಒಂದು ಸಂಬಳವನ್ನು ತೆಗೆದುಕೊಂಡಾಗ ಅದನ್ನು ನಾವೇನಂತ ಕರೀತಾ ಇರ್ತೀವಿ ಉದ್ಯೋಗ ಅಂತೇಳಿ ಕರೀತಕ್ಕಂಥದ್ದು ಈ ರೀತಿಯಾಗಿ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗ್ತದೆ.